ಹಾಯ್ ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಮಾರ್ನಿಂಗ್ ಎದ್ದು ಇವತ್ತು ವೆಯ್ಟ್ ಚೆಕ್ ಮಾಡಿದೆ, 84.70 ಇದೆ. ಸೊ ನಾನು ಇವತ್ತಿಂದ ವಾಟರ್ ಚಾಲೆಂಜ್ ಲೈಕ್ ಲಿಕ್ವಿಡ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಲಿಕ್ವಿಡಲ್ಲಿ ಅಂದರೆ ನಾನು ಜ್ಯೂಸಸ್ ವಾಟರ್ ಇಷ್ಟ ತೊಗೊಳ್ತೀನಿ. ಸೊ ಯಾವುದೇ ರೀತಿ ಹಾರ್ಡ್ ಫುಡ್ ತೊಗೋಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಈ ಒಂದು ಚಾಲೆಂಜ್ನ ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ನಾನು ನಿಮಗೆ ಮುಂದೆ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಈಗ ನಾನು ಫಸ್ಟ್ ಇಲ್ಲಿ ಡಿಟಾಕ್ಸ್ ವಾಟರ್ ಮಾಡ್ತಾ ಇದ್ದೀನಿ. ಡಿಟಾಕ್ಸ್ ವಾಟರ್ಗೆ ನಾನು ಲೈಮ್ ಮತ್ತು ಕುಕುಂಬರ್, ಕ್ಯಾರೆಟ್ ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ ಮತ್ತು ಪುದೀನ ಇಷ್ಟನ್ನು ಹಾಕ್ಕೊಂಡು ಡಿಟಾಕ್ಸ್ ವಾಟರ್ನ 1 ಅವರ್ ಹಾಗೆ ಇಡ್ತೀನಿ. ಆಮೇಲೆ ನಾನು ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಂದು ಡಿಟಾಕ್ಸ್ ವಾಟರ್ನ ಕುಡಿಯೋದ್ರಿಂದ ನಮ್ಮ ಒಂದು ವೆಯ್ಟ್ ಲಾಸಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಅಷ್ಟೇ ಅಲ್ಲ, ನಾವು ರೆಗ್ಯುಲರ್ ಆಗಿ ಡಿಟಾಕ್ಸ್ ವಾಟರ್ ತೊಗೊಳ್ಳೋದ್ರಿಂದ ನಮ್ಮ ಒಂದು ಬಾಡಿಯಲ್ಲಿ ಏನಾದರೂ ವೆಯ್ಟ್ ಸ್ಟಕ್ ಆಗಿದ್ರೆ ಅದು ಕೂಡ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು ಅಡುಗೆ ಮಾಡ್ಕೊಳ್ತಾ ಇರೋದು ನಮ್ಮ ಅತ್ತೆಗೆ ಮತ್ತು ನಮ್ಮ ಮಾವಗೆ, ನನ್ನ ಹಸ್ಬೆಂಡ್ ಅವ್ರಿಗೆ. ಸೊ ನಾನು ಒಂದು ಕಡೆ ದಾಲ್ಗೆ ಇಟ್ಟಿದ್ದೀನಿ, ಒಂದು ಕಡೆ ರೈಸ್ಗೆ, ಮತ್ತು ಇನ್ನೊಂದು ಕಡೆ ನಾನು ಗಡ್ಡೆ ಕೋಸಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಹಸ್ಬೆಂಡ್ ಅವರು ನಾರ್ಮಲಾಗಿ ಡಯಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ದಾಲು ಮತ್ತು ಗಡ್ಡೆ ಕೋಸಿನ ಪಲ್ಯ, ಚಪಾತಿ ಇಷ್ಟು ಮಾಡಿಡ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಆ್ಯಪಲ್ ಮತ್ತು ಓಟ್ಸ್ ಹಾಕ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಇಲ್ಲಿ ಓಟ್ಸ್ನ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಸ್ವೀಟ್ಗೋಸ್ಕರ ಹನಿ ಮತ್ತು ಖರ್ಜೂರ ತೊಗೊಳ್ತಾ ಇದ್ದೀನಿ. ಆಮೇಲೆ ಒಂದು ಗ್ಲಾಸಷ್ಟು ವಾಟರ್. ನಾನು ಇಲ್ಲಿ ಯಾವುದೇ ರೀತಿ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನಾನು ಈ ಒಂದು 3 ಡೇಸ್ ಡಯಟಲ್ಲಿ ಮಿಲ್ಕ್ನೂ ಕೂಡ ತೊಗೋಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸೊ ನಾನು ಈಗ ಮಾಡ್ತಾ ಇರೋವಂತಹ ಶೇಕ್ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂನು. ಸೊ ಇದೊಂಥರ ಜ್ಯೂಸ್ ಅಂತ ಹೇಳ್ಬೋದು, ಮಿಲ್ಕ್ ಶೇಕ್ ಆಗಲ್ಲ. ನಾನು ಈ ಒಂದು ವಾಟರ್ ಅಂದರೆ ಲಿಕ್ವಿಡ್ ಡಯಟ್ನ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ನನ್ನ ಒಂದು ವೆಯ್ಟು ಕಂಪ್ಲೀಟ್ ಸ್ಟಕ್ ಆಗಿಬಿಟ್ಟಿದೆ. ನಾನು ಅದು ವೆಯ್ಟ್ ಗೇನೂ ಆಗ್ತಿಲ್ಲ, ಲಾಸು ಆಗ್ತಿಲ್ಲ. ಸೊ ಅದಕ್ಕೆ ಓಕೆ, 3 ಡೇಸ್ ನಾನು ಈ ರೀತಿ ಲಿಕ್ವಿಡ್ ಚಾಲೆಂಜ್ ತೊಗೊಂಡು ನೋಡೋಣ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ನಾನು ಬೇರೆ ಯಾವುದೋ ವೀಡಿಯೋಸಲ್ಲಿ ನೋಡಿದೆ ಲಿಕ್ವಿಡ್ ಡಯಟ್ ಮಾಡೋದ್ರಿಂದ ನಮ್ಮ ಒಂದು ವೆಯ್ಟ್ ಏನಾದ್ರು ಸ್ಟಕ್ ಆಗಿದ್ದರೆ ಮತ್ತು ಚೇಂಜಸ್ ಕಾಣಿಸುತ್ತೆ ಅಂತ ಹೇಳಿ ಓಕೆ ಅಂತೇಳಿ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಜ್ಯೂಸ್ ಕೂಡ ಅಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹನಿನ ಯೂಸ್ ಮಾಡ್ಬೋದು, ಅದು ನ್ಯಾಚುರಲ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಈ 3 ಡೇಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಏನೇನು ತೊಗೊಂಡೆ ಲಿಕ್ವಿಡ್ಸ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀವು ಈ ಒಂದು ಡಯಟ್ ಮಾಡೋಕ್ಕೆ ಒಳ್ಳೆಯದ ನಿಮ್ಮ ಹೆಲ್ತ್ಗೆ ಇಲ್ವಾ ಅನ್ನೋದು ಕೂಡ ತೋರಿಸ್ತೀನಿ. ಅಷ್ಟೇ ಅಲ್ಲ, ಈ 3 ಡೇಸ್ ಡಯಟ್ ತೊಗೊಂಡ್ಮೇಲೆ ನನ್ನ ಒಂದು ವೆಯ್ಟಲ್ಲಿ ಏನೋ ಚೇಂಜಸ್ ಆಯಿತಾ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಸೊ ಪ್ಲೀಸ್ ಮಿಸ್ ಮಾಡಿದೆ ವೀಡಿಯೋಸ್ನ ನೋಡಿ. ಹಾಗೆ ನಿಮಗೆ ಈ ನನ್ನ ಒಂದು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಲೈಕ್ ಈ ಒಂದು ಡಯಟ್ ಚಾಲೆಂಜಸ್ಸು ಬೇರೆ ಏನಾದರೂ ಚಾಲೆಂಜಸ್ ತೊಗೋಬೋದಾ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಆವಾಗ ನಾನು ಆ ಚಾಲೆಂಜ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ನಾನು ಡೇಟ್ಸ್ ಹಾಕ್ಕೊಳ್ತಿದ್ದೀನಿ ಸ್ವೀಟ್ಗೋಸ್ಕರ. ಈಗ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮಿಕ್ಸಿಗೆ ಹಾಕಿ ಕುಡಿಯೋದಷ್ಟೇ. ನನಗೆ ಒಂದು ಅಂದರೆ ಲೈಕ್ ಈ ಡೇ ಅನ್ನೋದು ಚೆನ್ನಾಗೇ ಹೋಯಿತು ಅಂತ ಹೇಳ್ಬೋದು. ಆಮೇಲೆ ನನ್ನ ಹತ್ರ ಸ್ವಲ್ಪ ಸೀಡ್ಸ್ ಇತ್ತು, ಡ್ರೈ ಸೀಡ್ಸು. ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು, ತೊಗೋಬೇಕು. ಸೊ ಅದಕ್ಕೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಅಂದರೆ ಇಡಿಯಷ್ಟು ನೀವು ಡ್ರೈ ಫ್ರೂಟ್ಸ್ನ ಡೈಲಿ ತಿನ್ನಬೇಕಂತೆ. ಸೊ ಅದು ನಿಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆ್ಯಪಲ್ ಜ್ಯೂಸ್ ರೆಡಿ ಆಗಿದೆ. ಸೊ ಇದರಲ್ಲಿ ಆ್ಯಡ್ ಮಾಡಿರೋಂಥ ಓಟ್ಸ್ ಮತ್ತು ಡೇಟ್ಸ್ ಹಾಗೆ ಆ್ಯಪಲ್ ಇದೆಲ್ಲನೂ ನಮ್ಮ ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೇದು ಮಾಡುತ್ತೆ. ಅಂದರೆ ಒಂದು ಒಳ್ಳೆ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬೋದು. ಸೊ ಈಗ ನನ್ನ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗಿರೋದ್ರಿಂದ ನಾನು ಬ್ರೇಕ್ಫಾಸ್ಟ್ನ ತೊಗೊಳ್ತೀನಿ. ಫಸ್ಟ್ ಹೋಗಿ ನಾನು ರೆಡಿ ಆಗಿಬಿಟ್ಟು ಬಂದು ಆಮೇಲೆ ಆಫೀಸ್ಗೆ ಹೋಗೋ ಟೈಮಲ್ಲಿ ಬ್ರೇಕ್ಫಾಸ್ಟ್ನ ತೊಗೊಳ್ತೀನಿ. ಸೊ ನಾನು ರೆಡಿಯಾಗಿ ಬಂದು ಆ್ಯಪಲ್ ಜ್ಯೂಸ್ನ ಕುಡಿತಾ ಇದ್ದೀನಿ. ಸೊ ಇದೇ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಮತ್ತು ಇದು ಸ್ವಲ್ಪ ಲೈಕ್ ಮಂದ ಇರೋದ್ರಿಂದ ನನಗೆ ಸ್ವಲ್ಪ ಒಂದು 2 ಅವರ್ಸ್ ಆದರೂ ಹೊಟ್ಟೆ ಹಸುವಾಗಲ್ಲ, ಮತ್ತು ತುಂಬ ಟೇಸ್ಟಿಯಾಗಿದೆ, ಆರಾಮಾಗಿ ಕುಡಿಬೋದು. ನೀವು ಇದಕ್ಕೆ ಚಿಯಾ ಸೀಡ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು.
ನಾನು ಆಲ್ರೆಡಿ ಡೀಟಾಕ್ಸ್ ವಾಟರ್ಗೆ ಚಿಯಾ ಸೀಡ್ಸ್ ಆ್ಯಡ್ ಮಾಡಿದ್ದೀನಿ, ಸೊ ಅದಕ್ಕೆ ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಈಗ ನೋಡಿ ಆ್ಯಪಲ್ ಜ್ಯೂಸ್ ಕುಡಿದಿದ್ದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟಿದೆ ಗ್ಯಾಪು. ಸೊ ಆಮೇಲೆ ನಾನು ಚಿಯಾ ಸೀಡ್ಸ್ ಅಂದರೆ ಡೀಟಾಕ್ಸ್ ವಾಟರ್ನೇ ಒಂದು ಗ್ಲಾಸ್ ಕುಡಿದು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ನನ್ನ ಪಾಪುಗೆ ಬಾಯ್ ಬಾಯ್ ಹೇಳಿ ನಾನು ಹೋಗ್ತಾ ಇದ್ದೀನಿ. ಆಮೇಲೆ ನೋಡಿ ಆಲ್ಮೋಸ್ಟ್ ಒಂದು 12:00 ಆಗಿತ್ತು. ಸೊ ಆವಾಗ ನಾನು ಮೂಸಂಬಿ ಜ್ಯೂಸ್ ತೊಗೊಂಡು ಬಂದಿದ್ದೆ ಒಂದು ವೇಲೆ ಬರಬೇಕಾದ್ರೆ, ಅದನ್ನೇ ತೊಗೊಳ್ತಾ ಇದ್ದೀನಿ. ಸೊ ಮೂಸಂಬಿ ಜ್ಯೂಸ್ ಕೂಡ ಅಷ್ಟೇ, ನಮ್ಮ ಬಾಡಿನ ಡೀಟಾಕ್ಸ್ ಆಗಿ ಇಡುತ್ತೆ, ಅಷ್ಟೇ ಅಲ್ಲ ಡಿಹೈಡ್ರೇಟ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ, ಮತ್ತು ಇದೊಂದು ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಟು ನಾನು ತೊಗೊಂಡು ಬಂದಿದ್ನಲ್ವ ಡೀಟಾಕ್ಸ್ ವಾಟರ್, ಅದನ್ನು ತೊಗೊಳ್ತಾ ಇದ್ದೀನಿ. ಗೈಸ್ ಇವಾಗ 1:15 ಆಗಿದೆ, ಲಂಚ್ ಟೈಮು. ಸೊ ಇವಾಗ ಮೂಸಂಬಿ ಜ್ಯೂಸ್ ಇತ್ತಲ್ವ, ಸೊ ಅದನ್ನೇ ಕುಡಿತಾ ಇದ್ದೀನಿ. ಇನ್ನೂ ಒಂದು 1 hour ಆದಮೇಲೆ ಪಕ್ಕ ಹೊಟ್ಟೆ ಹಸಿವಾಗುತ್ತೆ. ಸೊ ಆಮೇಲೆ ಹೋಗಿ ಏನಾದ್ರು ವೆಜಿಟೇಬಲ್ ಜ್ಯೂಸ್ ಕುಡ್ಕೊಂಡು ಬರ್ತೀನಿ. ಇಲ್ಲೇ ಒಂದು ಶಾಪ್ ಇದೆ, ಅಲ್ಲಿ ವೆಜಿಟೇಬಲ್ ಜ್ಯೂಸ್ ಮಾಡ್ತಾರೆ, ಅಲ್ಲಿ ಹೋಗಿ ವೆಜಿಟೇಬಲ್ ಜ್ಯೂಸ್ ಕುಡ್ಕೊಂಡು ಬರ್ತೀನಿ. ಗೈಸ್ ನಾನು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ, ಶೋಲ್ಡರ್ಸ್ ಎಲ್ಲ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಹಾಗೆ ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ಕೆಳಗಡೆ ಜ್ಯೂಸ್ ಕುಡಿಯೋಣ ಅಂತ ಹೋಗಿದ್ದೆ, ಬಟ್ ಆದರೆ ನನಗೆ ಒಟ್ಟ ಸ್ವನಿಸ್ಲಿಲ್ಲ, ಸೊ ಅದಕ್ಕೆ ಬಂದುಬಿಟ್ಟೆ. ಆಮೇಲೆ ಒಂದು 1 hour ಏನೋ ಬಿಟ್ಟು ನಾನು ಈ ಒಂದು ಡೀಟಾಕ್ಸ್ ವಾಟರ್ನೇ ಮತ್ತೆ ಕುಡಿತಾ ಇದ್ದೀನಿ. ಸೊ ನನಗೆ ಒಟ್ಟ ಸ್ವಾತ್ರೆ ಮಾತ್ರ ನಾನು ಕುಡಿತಾ ಇದ್ದೀನಿ, ಇಲ್ಲಾಂದರೆ ನಾನು ಕುಡಿತಾ ಇಲ್ಲ. ಆಮೇಲೆ ಡೈರೆಕ್ಟಾಗಿ ಈವ್ನಿಂಗ್ ಮನೆಗೆ ಬರಬೇಕಾದ್ರೆ ನನ್ನ ಒಂದು ಡಿನ್ನರ್ಗೆ ನಾನು ಪೈನಾಪಲ್ ಜ್ಯೂಸ್ನೇ ತೊಗೊಂಡಿದ್ದೆ. ಸೊ ಇದಕ್ಕೆ ಯಾವುದಕ್ಕೂ ನಾನು ಶುಗರ್ ಆ್ಯಡ್ ಮಾಡಿಸ್ತಿಲ್ಲ, ಡೈರೆಕ್ಟಾಗಿ ಹಾಗೆ ಶುಗರ್ಲೆಸ್ಸಲ್ಲೇ ಕುಡಿತಾ ಇರೋದು, ತುಂಬಾ ಚೆನ್ನಾಗಿತ್ತು. ಬಟ್ ಇದು ಒಂದು ಕಾಯಿ ರೇಟ್ ಹಾಕಿದ್ದಾರೆ, ಅಂದರೆ ಆಲ್ಮೋಸ್ಟ್ 60 rupees ಈ ಒಂದು ಜ್ಯೂಸು. ಸೊ ಈಗ ನಾನು ನನ್ನ ಒಂದು ಡಿನ್ನರ್ನ ಪೈನಾಪಲ್ ಜೊತೆ ಎಂಡ್ ಮಾಡಿ ವಾಕಿಂಗ್ ಹೋಗಿ ಬರ್ತೀನಿ. ಸೊ ಈ ವಾಕಿಂಗ್ ಎಲ್ಲ ಮುಗಿಸಿದ್ದಾದಮೇಲೆ ನನ್ನ ಒಂದು ಲೈಕ್ ರೊಟೀನ್ ಇಷ್ಟೇ ಮುಗಿಯೋದು. ನಾವು ಯಾವುದೇ ಡಯಟ್ ಮಾಡ್ತಾ ಇದ್ರು ಕೂಡ ವಾಕಿಂಗ್ ಮಾತ್ರ ಇಂಪಾರ್ಟೆಂಟು, ವಾಕಿಂಗ್ನ ಮಿಸ್ ಮಾಡಬಾರ್ದು. ಗೈಸ್ ನಾವಿವಾಗ ವಾಕಿಂಗ್ ಎಲ್ಲ ಹೋಗಿ ಬಂದಾಯಿತು. ಸೊ ಇಲ್ಲಿ ನೋಡಿ ಪಾಪು ಇವತ್ತು ಬೇಗ ಮಲಗಿಬಿಟ್ಟಿದ್ದಾನೆ, ಬೆಳಗ್ಗೆಯಿಂದ ಮಲಗಿರ್ಲಿಲ್ವಂತೆ, ಸೊ ಅದಕ್ಕೆ ಇವಾಗ ಮಲಗಿಬಿಟ್ಟಿದ್ದಾನೆ. ಸ್ವಲ್ಪ ಅನ್ನ ತಿಂದ, ಅನ್ನ ತಿಂದ್ಬಿಟ್ಟು ಅವನು ಮಲಗಿಬಿಟ್ಟಿದ್ದ. ಸೊ ಇವಾಗ ನಾವು ಆರಾಮಾಗಿ ವಾಕಿಂಗ್ ಹೋಗ್ಬಿಟ್ಟು ಬಂದ್ವಿ, ನನಗೂ ಕೂಡ ಇನ್ನು ಶೋಲ್ಡರ್ ಪೇನ್ ಇನ್ನೂ ಕಡಿಮೆ ಆಗಿಲ್ಲ. ಸೊ ಇವಾಗ ಮಸಾಜ್ ಮಾಡಿಸ್ಕೊಂಡು ಮಲಗಬೇಕು. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾಳೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.